ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಲೋಕಸಭಾ ಚುನಾವಣೆಯ ಕಡೆಯ ಹಂತದ ಪ್ರಚಾರ ಮುಗಿತಾ ಇದ್ದಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಮಿಳುನಾಡಿನ ಕನ್ಯಾಕುಮಾರಿಯ ವಿವೇಕಾನಂದ ಶಿಲಾ ಸ್ಮಾರಕದಲ್ಲಿ ಬುಧವಾರ ಸಂಜೆಯಿಂದ ಧ್ಯಾನವನ್ನು ಆರಂಭಿಸಿದ್ದಾರೆ. 45 ತಾಸುಗಳ ಈ ಧ್ಯಾನದ ಚಿತ್ರ ನಾಟಕ ಜೂನ್ 1 ಶನಿವಾರ ಮತದಾನದ ತನಕ ಜನಮನದಲ್ಲಿ ಅಪ್ಪಳಿಸಲಿದೆ. ಅದುವೇ ಧ್ಯಾನದ ಅಸಲಿ ಉದ್ದೇಶ. ಇಲ್ಲಾಂತಂದ್ರೆ ಗುಂಪು ಗುಂಪು ಕ್ಯಾಮ್ರಾಗಳು ಅವರ ಧ್ಯಾನವನ್ನು ಚಿತ್ರೀಕರಿಸ್ತಾ ಇರಲಿಲ್ಲ. ಬಿತ್ತರಗೊಂಡಿರುವಂತಹ 48 ಸೆಕೆಂಡ್ಗಳ ಒಂದು ವಿಡಿಯೋ ತುಣುಕಿನಲ್ಲಿ 20 ಕಟ್ಗಳು ಇದೆ ಅಂತಂದ್ರೆ ಈ ಚಿತ್ರೀಕರಣದ ಸಿರಿ ಸಮೃದ್ಧಿಯ ಪೂರ್ವ ಸಿದ್ಧತೆಗಳು ಇನ್ನೆಷ್ಟಿರಬಹುದು. ಮೋದಿಯವರ ಧ್ಯಾನವು ಪರೋಕ್ಷವಾಗಿ ಮತಗಳಿಗಾಗಿ ನಡೆಸಿರುವಂತಹ ಚುನಾವಣಾ ಪ್ರಚಾರವಾಗಿದ್ದು, ಕ್ರಮ ಜರುಗಿಸಲು ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಬೇಕು ಅಂತ ತಮಿಳುನಾಡು ಕಾಂಗ್ರೆಸ್ ಸಮಿತಿ ಮದ್ರಾಸ್ ಹೈಕೋರ್ಟ್ ಅನ್ನ ಕೋರಿದೆ. ಚುನಾವಣಾ ಪ್ರಚಾರಕ್ಕೆ ಬುಧವಾರ ಸಂಜೆನೇ ತೆರೆ ಬಿದ್ದಿದೆ. ಆದರೂ ಮತದಾನ ಮುಗಿಯುವ ತನಕ ಪ್ರಚಾರದಲ್ಲಿರುವಂತಹ ತಂತ್ರಗಳನ್ನು ಮೋದಿಯವರು ಕರಗತ ಮಾಡಿಕೊಂಡಿದ್ದಾರೆ. ಕಳೆದ ಸಲ ಕೇದಾರ್ನಾಥ್ನಲ್ಲಿ ಅವರ ಧ್ಯಾನದ ಚಿತ್ರಗಳು, ವಿಡಿಯೋಗಳು ಗೋದಿ ಮೀಡಿಯಾದಲ್ಲಿ ಅಬ್ಬರಿಸಿ ಕವಿದಿದ್ವು. ಬಹುಮುಖ್ಯ ಸುದ್ದಿಯಾಗಿ ಕೋಟಿ ಕೋಟಿ ಕಣ್ಣಾಲಿಗಳನ್ನು ಸೆಳೆದಿದ್ವು. 2019 ಲೋಕಸಭಾ ಚುನಾವಣೆಯ ಪ್ರಚಾರ ಮುಕ್ತಾಯದ ನಂತರನೂ ಅವರು ಉತ್ತರಾಖಂಡ್ನ ಕೇದಾರ್ನಾಥ್ ಧಾಮಕ್ಕೆ 2 ಭೇಟಿ ನೀಡಿ ಅಲ್ಲಿನ ಗುಹೆಯೊಂದರಲ್ಲಿ ಕಾಷಾಯ ಧರಿಸಿ ನಡೆಸಿದಂಥ 15 ಏಕಾಂತವಾಸ ಭಾರೀ ಪ್ರಚಾರ ಪಡೆದಿತ್ತು. ಮೆಡಿಟೇಷನ್ ಅಲ್ಲ ಇದು, ಮೀಡಿಯಾಟೇಷನ್. ಮತಗಳಿಗಾಗಿ ಮುಂದುವರೆಸಿದ ಚುನಾವಣಾ ಪ್ರಚಾರ ಚುನಾವಣಾ ಆಚಾರ ಸಂಹಿತೆಯ ಉಲ್ಲಂಘನೆ ಅಂತ ಪ್ರತಿಪಕ್ಷಗಳು ಟೀಕಿಸಿದೆ. ಧ್ಯಾನದ ನಡುವೆಯೂ ಅವರು ಶುಕ್ರವಾರ ಮುಂಜಾನೆ ಟ್ವೀಟ್ ಮಾಡಿದ್ದಾರೆ. ರೀಮಲ್ ಚಂಡಮಾರುತವು ಅಸ್ಸಾಂ, ಮಣಿಪುರ್, ತ್ರಿಪುರಾ, ಮಿಜೋರಾಂ, ಮೇಘಾಲಯ ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಉಂಟು ಮಾಡಿರುವ ವಿನಾಶ ದುರದೃಷ್ಟಕರ ಅಂತ ಹೇಳಿದ್ದಾರೆ. ಪರಿಹಾರ ಕ್ರಮಗಳನ್ನು ಅಧಿಕಾರಿಗಳು ಕೈಗೊಂಡಿದ್ದಾರೆ ಅಂತ ಭರವಸೆ ನೀಡಿದ್ದಾರೆ. ಈ ನೆಪದಲ್ಲಾದರೂ ಅವರು ಮಣಿಪುರವನ್ನು ನೆನೆದಿರೋದು ಮೆಚ್ಚಲೇಬೇಕು. ಮಣಿಪುರ ಹೊತ್ತಿ ಉರಿದ್ರೂ ಸಹ ಅತ್ತ ತಲೆ ಹಾಕದ ಮೋದಿಯವರ ಮನಸ್ಸಲ್ಲಾದರೂ ಮಣಿಪುರ ಇದೆ ಅನ್ನೋದೇ ಸಮಾಧಾನದ ವಿಷಯ. ಇಷ್ಟೆಲ್ಲ ಆದಮೇಲೆ ಮೋದಿಜಿ ಹೇಳೋದೇನು ಗೊತ್ತಾ? ವಾವ್ ಮೋದಿಜಿ ವಾವ್, ವಾವ್ ಮೋದಿಜಿ ವಾವ್. ಇದು ಹಲವು ಭಾಷಣಗಳಲ್ಲಿ ಮೋದಿಜಿ ತಮ್ಮನ್ನು ತಾವೇ ಉದ್ದೇಶಿಸಿ ಮಾಡಿರುವಂಥ ಸ್ವಪ್ರಶಂಸೆಯ ಉದ್ಗಾರಗಳು. 2 ಚುನಾವಣಾ ಪ್ರಚಾರದಲ್ಲಿ ಮ ಅಕ್ಷರದಿಂದ ಶುರುವಾಗುವ ಮಾಂಸ, ಮೀನು, ಮಂಗಳಸೂತ್ರ, ಮಹಿಷ, ಮುಜುರ, ಮುಸ್ಲಿಂ ಮುಂತಾದ ಮುಸ್ಲಿಂ ದ್ವೇಷವನ್ನು ಬಿತ್ತುವ ಹಿಂದೂ ಮುಸ್ಲಿಂ ಸಂವಾದವನ್ನೇ ಅವರು ಕಟ್ತಾ ಬಂದಿದ್ರು. ಹಿಂದಿಯಲ್ಲಿ ಮ ಅಕ್ಷರದಿಂದ ಶುರುವಾಗುವ ಮತ್ತೊಂದು ಪದ ಇದೆ, ಅದು ದೇಶದ ಬಹುತೇಕ ಜನರ ಬದುಕನ್ನು ಬೇಯಿಸ್ತಾನೇ ಇದೆ. ಆ ಹಿಂದಿ ಪದ ಮೆಹಂಗಾಯಿ, ಇದರ ಕನ್ನಡ ಅರ್ಥ ಬೆಲೆಯೇರಿಕೆ. ವಿಶೇಷವಾಗಿ ಕೋಟಿ ಕೋಟಿ ಬಡ ಜನರ ದೈನಂದಿನ ಬದುಕುಗಳನ್ನು ಮೂರಾಬಟ್ಟೆ ಮಾಡಿದೆ ಈ ಬೆಲೆಯೇರಿಕೆ. ದೇಶದ 80%ಕ್ಕಿಂತ ಹೆಚ್ಚಿನ ಜನತೆಯನ್ನು ಕಾಡ್ತಾ ಇರೋ ಮತ್ತೊಂದು ಜ್ವಲಂತ ಸಮಸ್ಯೆ ನಿರುದ್ಯೋಗ. ಹಿಂದಿಯಲ್ಲಿ ಬೇರೋಜ್ಗಾರಿ ಅಂತ ಕರೀತಾರೆ. ಹಿಂದಿಯಲ್ಲೇ ಭಾಷಣ ಮಾಡುವ ಮೋದಿಯವರ ಬಾಯಿಂದ ಬೇರೋಜ್ಗಾರಿ 2014 ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಮೋದಿಯವರು ಯಥೇಚ್ಛವಾಗಿ ಬಳಸಿದಂಥ ಪದ. ಆ ನಂತರ ಪ್ರಧಾನಿಯಾಗಿ 10 ತುಂಬುತ್ತಾ ಇದೆ. ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ಸಮಸ್ಯೆಗಳು ಅವರ ಪಾಲಿಗೆ ಸಮಸ್ಯೆಗಳೇ ಅಲ್ಲ, ಹಿಂದೂ ಮುಸ್ಲಿಂ ದ್ವೇಷವೇ ಅವರ ಪಾಲಿಗೆ ಪರಮ ಪವಿತ್ರ. ಮೆಹಂಗಾಯಿ, ಬೇರೋಜ್ಗಾರಿ ಪದಗಳು ತಪ್ಪಿಯೂ ಅವರ ಬಾಯಿಯಿಂದ ಹೊರಬಿದ್ದೇ ಇಲ್ಲ. ಹಿಂದೂ ಮಹಾಸಾಗರ, ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಯ ಸಂಗಮ ಕ್ಷೇತ್ರ ಕನ್ಯಾಕುಮಾರಿ, ಅಲ್ಲಿಂದ 0.5 ಕಿಲೋಮೀಟರ್ ದೂರದಲ್ಲಿರೋದು ಸ್ವಾಮಿ ವಿವೇಕಾನಂದರು 132 ಹಿಂದೆ ಜ್ಞಾನೋದಯ ಪಡೆದ ಶಿಲಾಗುಚ್ಚ. 1892 ವಿವೇಕಾನಂದ ಅವರು ಕನ್ಯಾಕುಮಾರಿಯಿಂದ ಈ ಶಿಲಾಗುಚ್ಚವನ್ನು ಈಜಿ ತಲುಪಿದ್ರು. ಈ ಧೀಮಂತ ಸನ್ಯಾಸಿ 3 ಹಾಗೂ 3 ಕಾಲ ಧ್ಯಾನ ಮಾಡಿದ್ರು ಅಂತ ಅವರ ಅನುಯಾಯಿಗಳು ಹೇಳ್ತಾರೆ. 4 ಕಾಲ ಭಾರತದ ಉದ್ದಗಲವನ್ನು ಸಂಚರಿಸಿದ ವಿವೇಕಾನಂದರ ತತ್ವಬೋಧೆ ಹರಳುಗಟ್ಟಿದ ತಾಣ ಇದು. ಹಸಿದ ಹೊಟ್ಟೆಗೆ ತತ್ವಬೋಧೆ ಸಲ್ಲದು, ನಮ್ಮ ಬಡಜನತೆ ಅಜ್ಞಾನದಿಂದಾಗಿ ಮೃಗಗಳಂತೆ ಬದುಕಿದ್ದಾರೆ, ಸರ್ವ ಕಾಲಕ್ಕೂ ಅವರ ರಕ್ತ ಹೀರುತ್ತಾ ತುಳಿಯುತ್ತಾ ಬಂದಿದ್ದೇವೆ ಅಂತ ಅವರು ಹೇಳಿದರು. ಮೋದಿಯವರು ತಮ್ಮನ್ನು ಸ್ವಾಮಿ ವಿವೇಕಾನಂದರ ಅಚ್ಚಿನಲ್ಲಿ ಎರಕ ಹೊಯ್ದುಕೊಳ್ಳೋಕೆ ಬಯಸ್ತಾರೆ. ಒಂದೊಮ್ಮೆ ತಾವು ರಾಮಕೃಷ್ಣ ಮಿಷನ್ನಿನ ಸದಸ್ಯರಾಗಿದ್ದನ್ನು ನೆನೆದುಕೊಂಡಿದ್ದಾರೆ. ತಾವು ಕಂಡ ಭವ್ಯ ಭಾರತದ ಸ್ವಪ್ನವನ್ನು ಸಾಕಾರಗೊಳಿಸಲು ಭಾರತ ಶ್ರಮಿಸ್ತಾ ಇರೋದನ್ನು ವಿವೇಕಾನಂದರು ಖಚಿತವಾಗಿಯೂ ಹೆಮ್ಮೆಯಿಂದ ಗಮನಿಸ್ತಾ ಇರ್ತಾರೆ ಅಂತ ಮೋದಿ ಕಳೆದ ವರ್ಷ ಹೇಳಿದ್ದುಂಟು. ದಕ್ಷಿಣದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನು ಊರಿಸುವ ಜೊತೆಗೆ ಸ್ವಾಮಿ ವಿವೇಕಾನಂದರಂಥ ಧೀಮಂತ ಹಾಗೂ ಕಾಷಾಯಧಾರಿಯನ್ನು ಆವಾಹಿಸಿಕೊಳ್ತಿದ್ದಾರೆ ಮೋದಿಜಿ. ದೇಶದ ಜನಮನ ತಮ್ಮನ್ನು ವಿವೇಕಾನಂದರಂತೆ ಸರಹದ್ದುಗಳನ್ನು ಮೀರಿದ ಹಿಂದೂ ಧೀಮಂತನಾಗಿ ನೋಡಬೇಕು ಅನ್ನೋದೇ ಅವರ ಅತ್ಯಾಶೆ ಮತ್ತು ಅಹವಾಲು ಕೂಡ. ಮತದಾನದ ಆಜುಬಾಜಿನಲ್ಲೇ ಅವರು ಹೂಡಿರುವಂಥ ಈ ನಾಟಕೀಯ ದೃಶ್ಯಗಳ ಹಿಂದೆ ವಿವೇಕಾನಂದರು ಜನಿಸಿದ ನಾಡು ಪಶ್ಚಿಮ ಬಂಗಾಳದ ಕಡೆಯ ಹಂತದ ಮತದಾನ ನಡೀತಾ ಇರುವ 9 ಲೋಕಸಭಾ ಕ್ಷೇತ್ರಗಳನ್ನು ಪ್ರಭಾವಿಸುವಂಥ ಅಪ್ಪಟ ಲೆಕ್ಕಾಚಾರ ಇದು. ಡಮ್ ಡಮ್, ಬಾರಸಾಟ್, ಬಸೀರ್ಹಾಟ್,
ಜೋಯ್ನಗರ್, ಮಥುರಾಪುರ್, ಡೈಮಂಡ್ ಹಾರ್ಬರ್, ಜಾದವ್ಪುರ್, ಕೋಲ್ಕತ್ತಾ ದಕ್ಷಿಣ ಹಾಗೂ ಕೋಲ್ಕತ್ತಾ ಉತ್ತರದ ಸೀಟುಗಳ ಪೈಕಿ ಬಿಜೆಪಿ 2019ರಲ್ಲಿ ಒಂದನ್ನು ಗೆದ್ದಿರಲಿಲ್ಲ. ಕಳೆದ ಮಂಗಳವಾರ ಕೋಲ್ಕತ್ತಾದಲ್ಲಿ ರೋಡ್ ಶೋ ಶುರು ಮಾಡುವ ಮೊದಲು ಅವರು ಉತ್ತರ ಕೋಲ್ಕತ್ತಾದ ಶಿಮ್ಲಾ ರಸ್ತೆಯಲ್ಲಿರುವಂಥ ಸ್ವಾಮಿ ವಿವೇಕಾನಂದ ಅವರ ಪೂರ್ವಜರು ಬದುಕಿ ಬಾಳಿದ್ದ ಮನೆಗೆ ಭೇಟಿ ಕೊಟ್ಟಿದ್ರು ಮೋದಿಜಿ. ಲೋಕಸಭೆಯ 543 ಸೀಟುಗಳ ಪೈಕಿ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ್, ತೆಲಂಗಾಣದಲ್ಲಿನ ಸಂಖ್ಯೆ 131. ತಮಿಳುನಾಡು ಒಂದೇ 39 ಸದಸ್ಯರನ್ನ ಲೋಕಸಭೆಗೆ ಕಳಿಸುತ್ತೆ. ಕರ್ನಾಟಕದಲ್ಲಿ ಈಗಾಗಲೇ ನೆಲೆ ಕಂಡಿರುವಂಥ ಬಿಜೆಪಿಯನ್ನ ದಕ್ಷಿಣದ ಇತರೆ ರಾಜ್ಯಗಳಲ್ಲೂ ಸಹ ಬೇರೂರಿಸುವ ಹವಣಿಕೆ ಮೋದಿ ಮತ್ತು ಅವರ ಸಂಗಾತಿಗಳದ್ದು. ಹೀಗಾಗಿ ಕಳೆದ 3 ವರ್ಷಗಳಲ್ಲಿ ಅವರ ದಕ್ಷಿಣ ಭಾರತದ ಪ್ರವಾಸ ಭೇಟಿಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿರೋದು. ಪ್ರತಿಪಕ್ಷಗಳು ಮೋದಿ ಅವರ ಕನ್ಯಾಕುಮಾರಿ ಧ್ಯಾನವನ್ನ ಬಕ ಧ್ಯಾನಕ್ಕೆ ಹೋಲಿಸಿದೆ. ಯಾರು ಬೇಕಾದರೂ ಹೋಗಿ ಧ್ಯಾನ ಮಾಡಬಹುದು, ಅದರಲ್ಲೇನಿದೆ? ಆದರೆ ಧ್ಯಾನ ಮಾಡುವವರು ಯಾರು ಕ್ಯಾಮ್ರಾಗಳನ್ನ ಜೊತೆಗೆ ತಗೊಂಡು ಹೋಗೋದಿಲ್ಲ ಅಂತ ಅಣಕವಾಡಿದ್ದಾರೆ ಮಮತಾ ಬ್ಯಾನರ್ಜಿ. ತಮ್ಮನ್ನ ಪರಮಾತ್ಮನ ಅಂಶ, ದೈವಾಂಶ ಸಂಭೂತ ಅಂತ ಕರೆಸ್ಕೊಂಡಂಥ ಮೋದಿಯವರಿಗೆ ಧ್ಯಾನದ ಅಗತ್ಯ ಇತ್ತ? ಆದರೂ ವಿನಮ್ರತೆ ತೋರಿದ್ದಾರೆ. ದ್ವೇಷ ಕಾರುವ ಚುನಾವಣಾ ಪ್ರಚಾರದ ನಂತರ ನಡೆಸ್ತಾ ಇರುವಂಥ ಈ ಧ್ಯಾನದಲ್ಲಿ ಅವರಿಗೆ ಸದ್ವಿವೇಕ ದೊರೆಯಲಿ, ದ್ವೇಷದ ಬೆಂಕಿಯಲ್ಲಿ ತಾವೂ ಬೇಯುತ್ತಾ ಹಿಂದೂ ಮುಸ್ಲಿಮರನ್ನು ಬೇಯಿಸ್ತಾ ಬಂದವರಂಥ ದೇಹ ಮನಸ್ಸುಗಳನ್ನು ಧ್ಯಾನವಾದರೂ ತಣಿಸಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.